ಶುಭ ಸಂಜೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತ ಹೇಳ್ತಾ ಎಷ್ಟೋ ಜನರ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸ್ತಾ ಇರುವ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಕರೆಸಿಕೊಳ್ಳುವಂತಹ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮ ದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೆ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್. ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು, ಯಾವಾಗಲೂ ಹೇಳ್ತೀನಿ ನಂಬರ್ ದೇವ, ನಮ್ಮ ದೇವ ಅಂತ ಹೇಳ್ತೀನಿ. ಖಂಡಿತಲ್ಲೂ ಕೂಡ ನವಗ್ರಹ ಟೆಂಪಲ್ ಅಂತೂ ಭಾಳ ಜನ ತಾಯಿಂದಿರು, ಒಂದು 60 ಜನ ಲೇಡೀಸೇ ಕಟ್ಟಿದ್ದಾರೆ. ಖಂಡಿತಲ್ಲೂ ಕೂಡ ಎಲ್ಲ ಚಿಕ್ಕಮಗಳೂರು, ಹಾಸನ, ಹುಬ್ಳಿ, ಗುಲ್ಬರ್ಗ, ರಾಯಚೂರು, ಭದ್ರಾವತಿ, ಬಳ್ಳಾರಿ, ಗುಲ್ಬರ್ಗ, ಬೆಂಗಳೂರು, ಮೈಸೂರು, ಎಲ್ಲ ಊರಿನಲ್ಲಿ ಕಟ್ಟಿದ್ದಾರೆ. ಆಲ್ಮೋಸ್ಟ್ಲಿ 3 ಬಸ್ ಫೈನಲ್ ಆಗಿದೆ. ನಾಳೆ ಕೂಡ ನಾನು ಕೂಡ ತಮಿಳುನಾಡು ನವಗ್ರಹ ಟೆಂಪಲ್ ಹೋಗ್ತಾ ಇದ್ದೀನಿ. ನಾಳೆ ಭದ್ರಾಕಾಳಿಯಮ್ಮನ ಟೆಂಪಲ್ ಭಾಳ ಗಾಯತ್ರಿ ಅಲಂಕಾರವನ್ನು ಮಾಡಿದ್ದಾರೆ, ಯಾರು ಬೇಕಾದ್ರೂ ನೋಡ್ಬೋದು, ತುಂಬ ಅದ್ಭುತವಾಗಿದೆ. ಅದರಲ್ಲಿ ಶುಕ್ರವಾರ ವೃಷಭ ರಾಶಿಯಲ್ಲಿ ಸಿಗೋಂಥದ್ದು ಶುಕ್ರನ ವಾರ, ಶುಕ್ರನ ರಾಶಿಯಲ್ಲಿ ಸಿಕ್ಕಿರೋಂಥದ್ದು ಭದ್ರಾಕಾಳಿಯಮ್ಮಂದು. ನಾಳೆ ಭದ್ರಾಕಾಳಿಯಮ್ಮನ ಟೆಂಪಲ್ ಯಾರು ಬೇಕಾದ್ರೂ ಹೋಗಿ, 11:00 ರಾಹುಗಾಲ ಸ್ಟಾರ್ಟ್ ಆಗ ಒಂದು ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ನಾಳೆ ಭಾಳ ಪವರ್ಫುಲ್ ಆಗಿದೆ ನಿಜವಾಗ ಕೂಡ. ನಾಳೆ ನಿಮ್ಮ ಮನೆಯಲ್ಲಿ ಬಾಗಿಲಿಗೆ ನಿಂಬೆಹಣ್ಣಿನ ಹಾರವನ್ನು ಹಾಕಿ ಖಂಡಿತ ಕೂಡ ನಿಮ್ಮ ಮನೇಲಿ ಪೂಜೆ ಮಾಡಿ ಹಾಕಿ, ಇಲ್ಲ ಅಮ್ಮನವ್ರಿಗೆ ಪೂಜೆ ಮಾಡಿಸಾಕಿ, ನಿಮ್ಮ ಕಷ್ಟಗಳೆಲ್ಲವೂ ಕೂಡ 100% ಪರಿಹಾರ ಆಗುತ್ತೆ. ಈ ಅಮಾವಾಸ್ಯೆ ಶನಿವಾರ ಮತ್ತು ಶುಕ್ರವಾರ ಬಂದರೆ ಭಾಳ ಡಿಪೆಂಡ್ಸ್ ಆಗಿದೆ. ಅದಕ್ಕಾಗಿ ನಾನು ಬೆಳಗ್ಗೆ ಭದ್ರಾಕಾಳಿಯಮ್ಮನ ದರ್ಶನ ನಾಳೆ ಮಾಡಿ, ನಾಡು ತಮಿಳ್ನಾಡು ತಿನ್ನಲ್ಲರಲ್ಲಿ ಒಂದು ಶನಿ ಶಾಂತಿ ಯಾಗವನ್ನು ಮಾಡಿಸೋದ್ರಿಂದ ಸೂಪರ್ ಆಗಿರುತ್ತೆ. ಭಾಳ ಅದ್ಭುತವಾಗಿದೆ ಒಂದು ಪ್ಯಾಕೇಜು. ನಾಳೆ ಮಿನಿಮಮ್ ಒಂದು 100 ಜನ ಹೋಗ್ತಾ ಇದ್ವಿ ಖಂಡಿತಲ್ಲೂ ಕೂಡ. ನಾಳೆ ಇದು ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು ಮತ್ತು ಪಬ್ಲಿಕ್ ಎಲ್ಲ, ನಾನು ವಿಶ್ವಾಸದಿಂದ ನಾವು ಹೋಗ್ತಾ ಇರೋದು 100%. ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೆ, ಅದರಲ್ಲಿ ಬರೋರು ಅದೆಲ್ಲ ಇದು ಇದರಲ್ಲಿ ಸೂಪರ್ ಆಗಿದೆ. ನಾನು ನಾಳೆ ಹೋಗಿ ಎಲ್ಲ ಒಂದು ಟಿಕೆಟನ್ನು ನೀಟಾಗಿ ಮಾಡ್ಕೊಬರೋದ್ರಿಂದ ಅದ್ಭುತ ಆಗಿರುತ್ತೆ. ಆಲ್ಮೋಸ್ಟ್ಲಿ ಇವಾಗ ಬಸ್ 3 ಬಸ್ ಫೈನಲ್ ಆಯಿತು ಅಂತ ಅನ್ಸುತ್ತೆ. ಖಂಡಿತಲ್ಲಿ ಕೂಡ 4ನೇ ಬಸ್ ವೈಟಿಂಗ್ ಅಲ್ಲಿದೆ. ಎಲ್ಲರೂ ಕೂಡ 24ನೇ ತಾರೀಕು ಒಳಗಡೆ ನೀವು ದುಡ್ಡನ್ನು ಕಟ್ಟು, ಮತ್ತೆ ಬರೋರು ಯಾರಿದ್ರು ಕೂಡ ನಮ್ಮ ಆಫೀಸ್ಗೆ ನೋಂದಾಯಿಸ್ಕೊಳ್ಳಿ. ದಯವಿಟ್ಟು ಕರ್ಕೊ ಬರೋ ಜೊತೆ ನಮ್ಮದು ಮತ್ತೆ ತಿರ್ಚಂದೂರಲ್ಲಿ ಖಂಡಿತಲ್ಲಿ ಕೂಡ 5ನೇ ತಾರೀಕು ಬೆಳಿಗ್ಗೆನೆ ಒಂದು ಅಭಿಷೇಕ ಮತ್ತೆ ಶತ್ರು ಸಂಹಾರ ಯಾಗವನ್ನು ಅದನ್ನು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಸಾಮೂಹಿಕವಾಗಿ ಎಲ್ಲರೂ ಕುತ್ಕೋಬಾರ್ದು. ತಿರ್ಚಂದೂರು ಅಂತೂ ಭಾಳ ಅದ್ಭುತವಾಗಿದೆ. ಆ ಮುರುಗನ್ನ ಬೆಳಗ್ಗೆ ನೋಡಿದ್ರೆ ಅದರ ಆನಂದನೇ ಬೇರೆ. ಸಂಧಿದಲ್ಲಿ ಕೂಡ ಆ ಒಂದು ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಆ ದೇವರನ್ನ ಬಂದು ದರ್ಶನವನ್ನು ಮಾಡಿದಾಗ ಅದ್ರ ವೈಬ್ರೇಷನ್ನೇ ಬೇರೆ. ಖಂಡಿತಲ್ಲಿ ಕೂಡ ಸಖತ್ತಾಗಿರುತ್ತೆ. ನಾಳೆ ಭದ್ರಾಕಾಳಿಯಮ್ಮನ ಟೆಂಪಲ್ ಮಿಸ್ ಮಾಡಬೇಡಿ, ಸಖತ್ತಾಗಿರುತ್ತೆ ವೈಬ್ರೇಷನ್. ಆಲ್ಮೋಸ್ಟ್ಲಿ ಒಂದು 2:30 ನಾನು ಮಧ್ಯಾಹ್ನ ಭದ್ರಾಕಾಳಿಯಮ್ಮನ ಟೆಂಪಲ್ ಸಿಗ್ತೀನಿ. ಯಾರು ಬೇಕಾದ್ರೂ ನಾಳೆ ಭಾಳ ಅದ್ಭುತವಾಗಿರುತ್ತೆ. ಯಾಕಂದರೆ 11:00 ರಾವುಗಾಲ ಸ್ಟಾರ್ಟ್ ಆಗುತ್ತೆ, ಅಲ್ಲ ಇದು ಒಂದು ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. 11:00 ಸ್ಟಾರ್ಟ್ ಆದಾಗ ಏನಾಗುತ್ತೆ, ವೃಷಭ ರಾಶಿಲಿ ಮತ್ತು ಮಿಥುನ ರಾಶಿಲಿ ನಾಳೆ ಸ್ಟಾರ್ಟ್ ಆಗೋದ್ರಿಂದ ಭಾಳ ವೈಬ್ರೇಷನ್ ಇದೆ. ಶನಿವಾರ ಮತ್ತು ಶುಕ್ರವಾರ ಎರಡೂ ಅಮಾವಾಸ್ಯೆ ಸಿಗೋದು ಭಾಳ ಅಪರೂಪವಾಗಿದೆ. ಭಾಳ ಹುಷಾರಾಗಿರಿ, ಖಂಡಿತಲ್ಲೂ ಒಳ್ಳೇದಾಗುತ್ತೆ. ಎಸ್ ಎನ್ ಕಾರ್ಯಕ್ರಮದ ಶುರುವಿನಲ್ಲೇ ಒಬ್ರು ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪೂಜಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಪೂಜಾ ಅವರೇ? ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಪೂಜಾ? ನನ್ನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 24/3 24/3 1999 1999 ಸರಿ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ನಾಗಮಂಗಲ. ಹುಟ್ಟಿದ ಸಮಯ? 3:30 ರಾತ್ರಿ. 3:30 ಅಂದ್ರೆ ಇದು 22ಕ್ಕೆ ಬೀಳತ್ತ ಅಂತ? ಇಲ್ಲ, 23ಕ್ಕೆ. ಇದು 24. ಓಕೆ, ಗುರು ಚಿತ್ರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಾನು ಓದಿನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಆಮೇಲೆ ನನ್ ಮುಂದೆ ಜೀವನ ಹೆಂಗಿರುತ್ತೆ, ಮತ್ತೆ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಕೇಳಬೇಕಿತ್ತು. ನೋಡ್ತಾ ಇದ್ದ ಪ್ರೋಗ್ರಾಮ್ ಎಲ್ಲ ನಮ್ದು? ಸರಿ ಸರ್, ದಿನ ಫಾಲೋ ಮಾಡ್ತಾನೆ ಇದೀವಿ ನಿಮ್ಮ. ಅದು 24ನೇ ತಾರೀಕು ಅಂತ ಹೇಳ್ತಿರ್ತೀರ, ಅವ್ಳಿಗೆ ಖುಷಿ ಆಗುತ್ತೆ ಅವತ್ತೇ ಹುಟ್ಟಿರೋದಕ್ಕೂ. ಅಮ್ಮ, ಎಲ್ಲಿಂದ ಕರೆ ಮಾಡಿದ್ರ? ನಾವು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ. ಏನ್ ಮಾಡ್ತೀರಾ ನೀವು ಮನೇಲಿ? ಯಾರು ಇದ್ರ? 18 2 ತಿಂಗಳು 29 ದಿವಸ ನಿಮ್ಗೆ? ಮನೇಲಿ ಅಪ್ಪ ಅಮ್ಮ ನಾನು ಅಣ್ಣ ಇದ್ದೀವಿ. ನಾನ್ ಡಿಗ್ರಿ ಓದ್ತಿದ್ದೀನಿ. ನಮ್ ಪ್ರೋಗ್ರಾಮ್ ಇಷ್ಟ ಆಗುತ್ತಾ ನಿಮ್ಗೆ? ತುಂಬಾನೇ ಇಷ್ಟ ಆಗುತ್ತೆ ಸರ್. ಯಾಕೆ? ನೀವು ಹೇಳೋದೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಜ ಆಗುತ್ತೆ. ನನ್ ಅದನ್ನೇ ಫಾಲೋ ಮಾಡ್ತಿದ್ದೀನಿ. 24 ಅಂತ ಹೇಳ್ತೀರ, ಅದ್ ನನ್ ತುಂಬಾನೇ ಇಷ್ಟ. ಯಾವಾಗ್ಲೂ ನಾನು ಹುಟ್ಟಿರೋದೇ ಅದು. ನಾನು ಏನಾದ್ರೂ ಮಾಡ್ತೀನಿ ಅಂದ್ರೆ ಆ ದಿನನೇ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಜ ಆಗಿದೆ ಸರ್. ಆಮೇಲೆ ಏನ್ ಅನ್ಸುತ್ತೆ, ಈ ಒಂದು ಕರ್ನಾಟಕದಲ್ಲಿ ಬರೀ ಒಂದು ಏನೇನೋ ಪರಿಹಾರಗಳು ಹೇಳ್ತಾರೆ, ಒಂದು ಜ್ಯೋತಿಷನ ತಗೊಂಡ್ಬಂದು 10 ಕೊಟ್ಟೆ ಜನಗಳ ಕೈಗೆ, ಅದೇನ್ ಅನಿಸ್ತು ನಿಮ್ಗೆ?
ತುಂಬಾ ಖುಷಿ ಆಗುತ್ತೆ ಸರ್. ಹೌದಾ? ಯಾಕೆ ನಾನು ಹೇಳಿದ್ದೆ ಆಗುತ್ತೆ ಅಂತ ನೀವು ನಂಬ್ತೀರಾ? ನಾವು ಫಸ್ಟ್ ಡೇ ಆಲ್ಮೋಸ್ಟ್ ಆಲ್ ನಿನ್ನ ನೋಡಿದ್ವಿ, ನಾಳೆಯಿಂದಲೇ ನಿನ್ನ ಫಾಲೋ ಮಾಡ್ಕೊಳ್ಳೋಕೆಲ್ಲ ಟ್ರೈ ಮಾಡಿದ್ವಿ, ಅದು ಅವತ್ತಿಂದ ಇವತ್ವರೆಗೂ ಅದೆಲ್ಲ ನೆರೆದಿದೆ ಸರ್. ಖಂಡಿತ. ನಿಮ್ ನಕ್ಷತ್ರ ಗೊತ್ತಾ ನಿಮ್ಗೆ? ಮೃಗಶಿರ ನಕ್ಷತ್ರ. ನಾಳೆ ನಿಮ್ ನಕ್ಷತ್ರ ಅಮಾವಾಸ್ಯ ಇರೋದು. ನಿಮ್ ನಕ್ಷತ್ರ ಅಮಾವಾಸ್ಯ ಇದೆ. ದಯವಿಟ್ಟು ಯಾವ್ದಾರು ಒಂದು ಅಮ್ಮನವ್ರ ದೇವಸ್ಥಾನ ಇದೆ ನಿಮ್ಮನೆ ಅಕ್ಕಪಕ್ಕ? ಇದೆ ಸರ್. ಏನ್ ಅಮ್ಮನವ್ರ ದೇವಸ್ಥಾನ ಇದೆ? ಮಾರಮ್ಮ. ಮಾರಮ್ಮನಿಗೊಂದು 150 ನಿಂಬೆಹಣ್ಣು ಆರ ತಗೊಂಡ್ರಿ ಹಾಕ್ಬಿಟ್ಟು ತಗೊಂಡ್ ಪೂಜೆ ಮಾಡ್ಬಿಟ್ಟು ನಿಮ್ಮನೆ ಬಾಗಿಲಿಗೆ ಹಾಕ. ಖಂಡಿತ ಕೂಡ ನಿಮ್ಮ ಮನೇಲಿ ದಿಷ್ಟಿ ಎಲ್ಲ ನಿವಾರಣೆ ಆಗ್ಬಿಡುತ್ತೆ. 100% ಸತ್ಯ ಇದು. ನಾಳೆ ದಯವಿಟ್ಟು ಯಾರ್ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ, ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಯಾರು ಹುಟ್ಟಿರ, ಅವ್ರಿಗೆಲ್ಲರೂ ಅಮಾವಾಸ್ಯದು ಒಂದು ಬಹಳ ವೈಬ್ರೇಷನ್ ಇದೆ ಶುಕ್ರವಾರದ್ದು. ಇದನ್ನ ಮಾಡ್ರೆ 100% ಪರಿಹಾರ ಸಿಗುತ್ತೆ. ನಿನ್ನ ಜಾತಕ ತುಂಬಾ ಚೆನ್ನಾಗಿದೆ. ಏನ್ ಕೇಳ್ಬೇಕಂತಿದೆ ತಾಯಿ? ಜಾಬ್ ಸಿಗುತ್ತಾ ಅಂತ ಕೇಳ್ಬೇಕು. ಯಾವ ಜಾಬ್? ಯಾವ ಜಾಬ್? ಯಾವ ಜಾಬ್? ಗವರ್ಮೆಂಟ್ ಜಾಬ್. 100% ಸಿಗುತ್ತೆ. ಸಿಗುತ್ತೆ ಸರ್. 100% ಮುಂದೆ ನಾನು ಯಾವ ತರ ಇರ್ತೀನಿ, ಹೆಂಗ್ ಇರ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಓದಿನ ಬಗ್ಗೆ ಸ್ವಲ್ಪ ಈಗ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ಬಿಡ್ತು. ಗವರ್ಮೆಂಟ್ ಕೆಲಸ ಸಿಗುತ್ತೆ. ಮುಂದಿನ ಲೈಫ್ ಬಗ್ಗೆ ಹೇಳಕ್ಕೆ ನೀನ್ ನೇರವಾಗಿ ಬರ್ಬೇಕಮ್ಮ. ಯಾಕಂದ್ರೆ ನಿನ್ನ ಜಾಗದಲ್ಲಿ 7ನೇ ಮನೇಲಿ ರಾಹು ಲಗ್ನದಲ್ಲಿ ಕೇತು ಗ್ರಹ ಇದ್ದಾನೆ, ಮತ್ತೆ ಶುಕ್ರ ಮತ್ತೆ ಕುಜ ಶನಿ ಕುಜನ ನೋಡ್ತಾರೆ, ಕುಜ ಶನಿ ನೋಡ್ತಾನೆ. ಖಂಡಿತ ಗವರ್ಮೆಂಟ್ ಕೆಲಸ ಸಿಗುತ್ತೆ. ನಿನ್ನ ಪರ್ಸನಲ್ ಜಾತಕವನ್ನ ಲೈವ್ ಹೇಳೋ ಮಟ್ಟಕ್ಕಿಲ್ಲ, ನಿನ್ನ ಪರ್ಸನಲ್ ಜಾತಕವನ್ನ ದಯವಿಟ್ಟು ಆಫೀಸಿಗೆ ಬಂದು ನೇರವಾಗಿ ಒಂದು 1/2 ಗಂಟೆ ಅಪಾಯಿಂಟ್ಮೆಂಟ್ ನಾನು ನಿನ್ಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮಿನಿಮಮ್ ಒಂದು 1/2 ಗಂಟೆ 1 ಅವರ್ ಆಗುತ್ತೆ. ಆ ಒಂದು ಚರ್ಚೆಯಲ್ಲಿ ನಿನ್ನ ಭಾಗವಹಿಸಿ ನಿನ್ನ ಜಾತಕವನ್ನ ಪರಿಪೂರ್ಣವಾಗಿ ನಾನು ಹೇಳೋದನ್ನ ಬರ್ಕೊಂಡು ಹೋಗು, ಇಲ್ಲ ರೆಕಾರ್ಡ್ ಮಾಡ್ಕೊ ಹೋಗು. ಖಂಡಿತ ಕೂಡ ಅದು ನಿನ್ನ ಪರ್ಸ್ನಲ್ ಆಗಿರುತ್ತೆ. ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ, ಸಿಕ್ತಾ ಸ್ಪೀಡ್ ತಂದ್ಕೊಡು. ಪರ್ಸ್ನಲ್ ಕೆಟ್ಟಾಗ ಬಂದು ನೋಡೋಕ್ಕಿಂತ ಮುಂಚೆ, ಕೆಡೋಕ್ಕಿಂತ ಮುಂಚೆ ಬಂದ್ರೆ ಸೂಪರ್ ಆಗಿರುತ್ತೆ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ನಮಿತಾ ಅಂತ ಮೇಡಮ್. ನಮಿತಾ ಅಂತನಾ? ಹಾ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ನಮಿತಾ ಅವ್ರೆ? ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವರ ಹೆಸರನ್ನ ತಿಳಿಸಿ. ಅವ್ರ ಹೆಸರು ಸದಾನಂದ ಅಂತ. ಸದಾನಂದ ಅಂತನಾ? ಹುಟ್ಟಿದ ದಿನಾಂಕವನ್ನ ತಿಳಿಸಿಮ್ಮ. 23/6/1966 ಮೇಡಮ್. 1966. ರೇವತಿ ನಕ್ಷತ್ರ ಮೀನ ರಾಶಿ ಮೇಡಮ್. ಹುಟ್ಟಿದ ಸಮಯ? ರಾತ್ರಿ 11 ಗಂಟೆ ಮೇಡಮ್. ರಾತ್ರಿ 11 ಗಂಟೆಗಾ? ಹುಟ್ಟಿದ ಸ್ಥಳ? ಸಾಂಗ್ಲಿ ಮೇಡಮ್. ಓಕೆ. ಗುರು ಚಿತ್ರ ಮಾತಾಡಿ. 23/6/1966 ಸರ್. 1966 ಸರ್. ಇಲ್ಲಿ ರೇವತಿ ನಕ್ಷತ್ರ ಬರ್ತಾ ಇಲ್ಲ ಮತ್ತೆ? 66 ರಾತ್ರಿ 10 ಗಂಟೆ ಸುಮಾರು ರೇವತಿ ನಕ್ಷತ್ರ ಮೀನ ರಾಶಿ ಬರುತ್ತೆ ಸರ್. 23/6/1966. ಹೌದು ಸರ್. ಯಾವಾಗ ಹುಟ್ಟಿರೋದು? ಗುರುವಾರ ಅಂತ ಕಾಣುತ್ತೆ ಸರ್. ಕನ್ಫರ್ಮ್ ಗುರುವಾರ. ಆದ್ರೆ ರೇವತಿ ನಕ್ಷತ್ರ ಬರ್ತಿಲ್ಲ, ಪುಬ್ಬ ನಕ್ಷತ್ರ ಸಿಂಹ ರಾಶಿ ಬರ್ತೈತೆ ರಾತ್ರಿ 11 ಗಂಟೆ. ಇಲ್ಲ ಸರ್, ಅವ್ರ ತಾಯಿಯವರು ಹೇಳಿದ್ದು ರೇವತಿ ನಕ್ಷತ್ರ ಮೀನ ರಾಶಿ ಅಂತ. ಹಿಂದೆ ತಾವು ಹೌದಂತ ಹೇಳಿದ್ರು ಕೂಡ ಇನ್ನೊಂದು ತಾವು ಕರೆ ಮಾಡಿದ್ದೆ ಸರ್ ನಿಮ್ಗೆ. ನನ್ ನೋಡಿ, 23/6/1966. ಮೂರು ಸರ್, ಸಾರಿ ಆರಲ್ಲ, ಮೂರು ಸಾರಿ ಸರ್. 3ನೇ ತಿಂಗಳ? ಹೌದು ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೆ ತಾಯಿ ನೀನು? ಸಾಂಗ್ಲಿಯಿಂದ ಸರ್. ಸೂಪರ್ ಸೂಪರ್. ನೀನ್ ಕನ್ಫ್ಯೂಸ್ ಇಟ್ಟಿದ್ದಲ್ಲ, ಇವಾಗ ಕರೆಕ್ಟ್ ಬಂತು. ಇವಾಗ ರೇವತಿ ನಕ್ಷತ್ರ ಮೀನ ರಾಶಿ ಕ್ಷಮಿಸ್ಬೇಕು ಸರ್, ತಪ್ಪಾಯ್ತು ಸರ್. ನೀವು ನಿನ್ನೆ ಮೊನ್ನೆ ಒಂದು ಕಾಲೇಜಿಗೊಬ್ರಿಗೆ ಮೀನ ರಾಶಿ ಚೆನ್ನಾಗಿಲ್ಲ ಕಾಣ ಅಂತ ಹೇಳಿದ್ರೆ ಸರ್ ಭಯ ಆಗ್ತಾ ಇದೆ. ಮೊದ್ಲು ಮೀನ ರಾಶಿ ಚೆನ್ನಾಗಿಲ್ಲ ಸರ್, ಹಿಂಗಾಗಿ ಅಲ್ಲಿ ಕುಂಡು ನೋಡ್ಬೇಕು ಹಂಗಿದೆ ಅಂತ ಹೇಳಿ ಸರ್. ನಿಮ್ ಮುಂದಿನ ಜೀವನ ಸರ್ ಬರ್ದಿಟ್ ಕೇಳಿ. ಮೀನ ರಾಶಿ ಏನಮ್ಮ ಹೇಳಿ ಸರ್? ಮೀನ ರಾಶಿ ಉತ್ತರಾಭಾದ ನಕ್ಷತ್ರದವರು. ಖಂಡಿತ ಕೂಡ 10ನೇ ತಿಂಗಳಿಂದ ಒಂಥರ ಹೇಗೆಂದ್ರೆ ಹೋಗಿ ಬಸ್ಸಿಗೆ ಅವರೇ ಗುದ್ದಿ ಪ್ರಾಣ ಕಳ್ಕೊತಾರೆ. ಹೋಗಿ ಅವರ ಮಾಡ್ತಾರೆ, ಅವನೇ ಸಾಲ ಮಾಡಿ ಹಾಳಾಗೋಯ್ತಾನೆ. ಅವನೇ ಜ್ಯೋತಿಷ್ಯ ಹೇಳ್ತಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಅವನೇ ದೇವಸ್ಥಾನ ಪೂಜಾರ ಅವ್ರಿಗೂ ತೊಂದರೆ ಆಗುತ್ತೆ. ಈ ನೋಡಮ್ಮ, ಗ್ರಹಗಳು ಯಾವೂ ಲಂಚ ಕೇಳಲ್ಲ. ಯಾಕಂದ್ರೆ ನನ್ನನ್ನು ಸೇರಿಸಿ ಹೇಳಿದೆ ಎಲ್ಲವೂ ನಡೀತು. ಮೀನ ರಾಶಿಯವರಿಗೆ ಅಂತವೇ ಬರಬಾರ್ದು, ಬಂದು ಇಲ್ಲದೆ ಕಷ್ಟ ಸಿಗಾಕಿರ್ತಾರೆ. ದಯವಿಟ್ಟು ಸಾಲಗೆಲ್ಲ ಕೊಟ್ಟು ಸಿಗಾಕಿಬೇಡಿ. ಕೈ ಮುದ್ದು ಕೇಳ್ಕೇತಿದ್ದೀನಿ, ಯಾಕಂದ್ರೆ ಇದನ್ನ ನನ್ನ ಜ್ಯೋತಿಷ್ಯದಲ್ಲಿ 100%-1000% ಎಫೆಕ್ಟ್ ಆಗಿ ಹುಡುಕಿದ್ದೀನಿ ಸಬ್ಜೆಕ್ಟ್ನ. ಇವತ್ತವರೆಗೂ ನಾನು ಹೇಳ್ದ ಒಂದು ಸುಳ್ಳಾಗಿಲ್ಲ. ಖಂಡಿತ ಕೂಡ ನನ್ನನ್ನೇ ಬಿಟ್ಟಿಲ್ಲ ಜ್ಯೋತಿಷ್ಯ ಬಲಿ ತಗೊಂಡೈತೆ. ನಾ ಬೇರೆಯವ್ರನ್ನ ಬಿಡುತ್ತಾ ಕರ್ರಿ ಮಾರ್ಯಬ್ಬನೇ ಮಾಡುತ್ತೆ ಮನೆಗೆ ಹುಡುಕಿ ಬಂದು. ಹಾಗಾಗಿ ಜ್ಯೋತಿಷ್ಯವನ್ನ ಸುಳ್ಳು ಹೇಳಿ ನಂಗೆ ರೂಢಿ ಇಲ್ಲ. ಯಾಕಂದ್ರೆ ಇರೋದನ್ನ ನೇರವಾಗಿ ಹೇಳ್ತೀನಿ, ನಾನೇ ಅನುಭವಿಸಿದ ಮೇಲೆ ಬೇರೆಯವ್ರನ್ನ ಬಿಡಲ್ಲ. ಯಾಕಂದ್ರೆ ಇದು ಸರ್ಕಾರಿ ಕೆಲಸದ ಲಂಚ ಕೇಳೋ ಗ್ರಹಗಳಲ್ಲ. ಗ್ರಹಗಳು
ನಮ್ಮ ತಾತ ಬುತ್ತಾತ ಆ ತಾತ ಈ ತಾತನೆಲ್ಲರೂ ನೋಡಿರರು ಖಂಡಿತರೂ ಕೂಡ ಇಲ್ಲಿ ಈ ವರ್ಷ ಒಂದು ಪಕ್ಷ ಇದೆ ಮುಂದಕ್ಕೆ ಒಂದು ಪಕ್ಷ ಇರುತ್ತೆ ಈ ತರ ಗ್ರಹಗಳದಲ್ಲ ಹಾಗಾಗಿ ಹುಷಾರಾಗಿದ್ದು ಬಿಡಿ ತುಂಬಾ ಒಳ್ಳೇದಾಗುತ್ತೆ ಜಾತಕ ಬಹಳ ಬಹಳ ಚೆನ್ನಾಗಿದೆ ಅದ್ಭುತವಾದ ಒಂದು ನಂಬರ್ನ ಫಾಲೋ ಮಾಡಕ್ಕೆ ಹೇಳಿ ನಿಮ್ಮ ನೋಡಿ ಇಲ್ಲಿಗೆ ಇವರು ಖಂಡಿತರೂ ಕೂಡ ಫೈವ್ ಅಂಡ್ ತ್ರೀ ಕಾಂಬಿನೇಷನ್ ಹುಟ್ಟಿದ್ದಾರೆ ಖಂಡಿತರೂ ಕೂಡ ಇದಕ್ಕೆ ಒಂದು ತುಂಬಾ ಡೇಂಜರ್ ನಂಬರ್ ಆಗುತ್ತೆ ಈ ಒಂದನ್ನ ಹೆಚ್ಚಾಗಿ ಫಾಲೋ ಮಾಡಕ್ ಕೇಳಬೇಡಿ ಖಂಡಿತರೂ ಕೂಡ ಒಂಬತ್ತನ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಕ್ ಕೇಳಿ ಎಂಟನ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಕ್ ಕೇಳಿ ತುಂಬಾ ತುಂಬಾ ಕಷ್ಟಗಳು ಪರಿಹಾರ ಆಗುತ್ತೆ ಎಂಟು ಮತ್ತೆ ಒಂಬತ್ತನ ಹೆವಿ ಫಾಲೋ ಮಾಡಕ್ ಕೇಳಿ ಬಹಳ ಬಹಳ ಲಕ್ ಬರುತ್ತೆ ಆದ್ರೆ ಇವಾಗ ಟೈಮ್ ತುಂಬಾ ಚೆನ್ನಾಗಿದೆ ಹತ್ತನೇ ತಿಂಗಳ ಮೇಲಿಂದ ಹುಷಾರಾಗಿರ್ಬೇಕು ಮೀನರಾಶಿಗೆ ಮನೆಗೆ ಕರಿ ಮಣ್ಣಲ್ದವೆ ನುಗ್ಗದಾರ ಆ ಮನೆಗೆ ಹಾಗಾಗಿ ಯಾರು ಬಿಡಿದ್ರು ಕೂಡ ನೀವು ಖಂಡಿತಲ್ಲೂ ಕೂಡ ನೋಡಿ ಎಲ್ಲ ಊರೆಲ್ಲ ಒತ್ಕೋದ್ ಪೊಲೀಸ್ನವ್ರು ಬರೋ ತರ ಇರುತ್ತೆ ಖಂಡಿತಲ್ಲೂ ಕೂಡ ಅವಾಗ ಬಾಯ್ ಬಡ್ಕಂದ್ರೆ ಬರಲ್ಲ ಇವಾಗಲಿಂದ ಜವಾಬ್ದಾರಿಗಿರಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಧರಣೀಶ್ ಅಂತ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್ ಕಿತ್ತೂರಿಂದ ಓಕೆ ನಮ್ ಜೊತೆ ಆರ್ಯವರ್ಧನ್ ಗುರುಜಿ ಅವರಿದ್ದಾರೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಮೇಡಮ್ ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ 2/10/1995 ಹುಟ್ಟಿದ ಸಮಯ ಬೆಳಿಗ್ಗೆ 11:20 ಹುಟ್ಟಿದ ಸ್ಥಳ ಕಿತ್ತೂರೇ ಮೇಡಮ್ ಸರಿ ಗುರುಜಿ ಹತ್ರ ಮಾತಾಡಿ ನಮಸ್ತೆ ಸರ್ ನಮಸ್ಕಾರ ಏನ್ ನಿಮ್ ನಕ್ಷತ್ರ ಸರ್ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಧನಸ್ಸು ರಾಶಿ ಮತ್ತೆ ಶುಕ್ರದಶಲ್ಲಿ ಹುಟ್ಟಿದ್ದು ನವಮಿ ತಿಥಿ ನಮ್ ಫ್ಯೂಚರ್ ಬಗ್ಗೆ ಕೇಳಬೇಕಾಯ್ತು ಕೇಳಿ ಕೇಳಿ 21 ವರ್ಷ 8 ತಿಂಗಳು 20 ದಿವಸ ಆಯ್ತು ನಿಮ್ ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರ್ 9620 9 6 2 0 2 0 9 5 3 9 5 3 9 2 5 9 2 5 2 5 ವೆಹಿಕಲ್ ಇದೆಯಾ ಇಲ್ಲ ಸರ್ ವೆಹಿಕಲ್ ಇಲ್ಲ ಮನೇಲಿ ಯಾರಿದ್ದೀರಾ ಮನೇಲಿ ನಾನು ನಮ್ಮಮ್ಮ ತಂದೆ ಇಲ್ವಾ ಇಲ್ಲ ಸರ್ ತಂದೆ ಇಲ್ಲ ಯಾವಾಗ ಸರ್ ಯಾವಾಗ ಅಂದ್ರೆ ಒಂದು ನಾನು ಹುಟ್ಟಿ ಒಂದ್ 9 ಮಂತ್ಸ್ ಆದ್ಮೇಲೆ ಏನಾಗಿದ್ದು ಸರ್ ಮರದ ಮೇಲಿಂದ ಏನೋ ಬಿದ್ದು ಏನೋ ಎಕ್ಸ್ಪೈರ್ ಆದ್ರು ಅಂದ್ರು ಮರದ ಮೇಲಿಂದ ಬಿದ್ದು ಇವಾಗ ನಿಮ್ ಬಗ್ಗೆ ಏನೇನು ಕೇಳ್ಬೇಕು ಅಂತ ಹೇಳಿದ್ರ ಸರ್ ನಮ್ ಫ್ಯೂಚರ್ ಹೆಂಗಿರುತ್ತೆ ಮತ್ತೆ ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಯಾಕೆಂದ್ರೆ ನಮ್ಗೆ ತೀರಾ ಆಕ್ಸಿಡೆಂಟ್ ಭಾರಿ ಆಗ್ತಿದೆ ಸರ್ ಇತ್ತೀಚೆಗಂತೂ ಅದು ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದ್ವಿ ನೋಡ್ತೀರಾ ನಮ್ಮ ಪ್ರೋಗ್ರಾಮ್ನ ಹಾ ಸರ್ IPL ಇಂದ ನೋಡ್ತೀವಿ ನಿಮ್ ಪ್ರೋಗ್ರಾಮ್ ನಿಮ್ ಹತ್ರ ಬರ್ಬೇಕು ಅಂತಲೇ ಡೈಲಿ 10,000 ರೂಪಾಯಿ ಸೇವ್ ಮಾಡ್ಕೊಂಡು ಕೂಡಿಕೊಂಡು ನಿಮ್ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ಕೊಂಡು ರೆಡಿ ಆಗ್ತೀವಿ ಸರ್ ಅಷ್ಟು ಕಷ್ಟ ಇದೆ ನಿನಗೆ ಓ ಸರ್ ಅಷ್ಟು ಕಷ್ಟ ಇದೆ ಹೌದಾ ಎಲ್ಲಿಂದ ಮಾತಾಡ್ತಿರೋದು ಸರ್ ತಿಪ್ಟೂರಿಂದ ಸರ್ ಖಂಡಿತಲ್ಲೂ ಕೂಡ ನಾನು ನಿನ್ಗೆ ಫ್ರೀಯಾಗಿ ಜ್ಯೋತಿಷ್ ಹೇಳ್ತೀನಿ ಭದ್ರಾ ಇವಾಗ ನವಗ್ರಹ ಟೆಂಪಲ್ ಕರ್ಕೋಗ್ತಿದ್ದೀನಿ ಭಾನುವಾರ ದಯವಿಟ್ಟು ಬಾ ನಾನೇ ನಿನ್ನ ಬಾ ಅದನ್ನೆಲ್ಲ ಕರ್ಕೋಗಿ ನವಗ್ರಹ ಟೆಂಪಲ್ 4 ದಿವಸ ಟ್ರಿಪ್ ಇರುತ್ತೆ ಬಸ್ಸಲ್ಲಿ ಅದನ್ನು ಕರ್ಕೋಗಿ ನಿಮ್ಗೆ ಜ್ಯೋತಿಷನ್ನು ಕೂಡ ನಿನ್ನ ಜಾತಕನ ಫ್ರೀಯಾಗಿ ಮಾಡ್ಕೊಡ್ತೀನಿ ಬರೋಕ್ಕಾಗತ್ತ ನಿನ್ನ ಕೈಲಿ 100% ನನ್ನ ಆಫೀಸಿಗೆ ಬಾ ನಿನ್ನ ಒಬ್ಬನ್ನ ನಾನು 100% ನನ್ನ ಖರ್ಚಲ್ಲಿ ನಿನ್ನ ಕರ್ಕೋಗಿ ಕರ್ಕೊಬರ್ತೀನಿ ದಯವಿಟ್ಟು ಭಾನುವಾರ 10 ಗಂಟೆಗೆ ಖಂಡಿತಲ್ಲೂ ಕೂಡ ಎಲ್ಲ ನನ್ನ ಆಫೀಸ್ ಹತ್ರ 4 ಬಸ್ ಇರುತ್ತೆ 4 ಬಸ್ ಕೂಡ ಸ್ಲೀಪಿಂಗ್ ಕೋಚ್ ಬಸ್ ಆರಾಮಾಗಿ ಮಲಕಿ ಹೋಗ್ಬೋದು ಹಾಗಾಗಿ ನೀನು ಬರಬೇಕು ಏನು ನಿನ್ನ ಹೆಸರು ಧರಣೀಶ್ ಅಂತ ಸರ್ ಧರಣೀಶ್ ದಯವಿಟ್ಟು ಬಾ ನಿನ್ನನ್ನು ಕರ್ಕೊಂಡು ನಿನ್ನ ಜಾತಕವನ್ನು ನಾನು ಫ್ರೀಯಾಗಿ ಕೊಡ್ತೀನಿ ಖಂಡಿತಲ್ಲೂ ಕೂಡ ನೀನು ಚೆನ್ನಾಗಾದ್ಮೇಲೆ ನೀನು ಯಾರಿಗಾದ್ರು ದುಡ್ಡು ಕೊಟ್ಟು ಎಲ್ಲರೂ ಬೇರೆ ಕಡೆ ಎಲ್ಲರೂ ಜ್ಯೋತಿಷ ಕೇಳು ಇಲ್ಲ ನೀನು ಚೆನ್ನಾಗಾದ್ರೆ ಆ ದುಡ್ಡನ್ನು ನನಗೆ ಆಫೀಸಿಗೆ ಕೊಟ್ಟು ಇನ್ನೊಬ್ರು ಕೈಲಿ ಜ್ಯೋತಿಷ ಹೇಳಿಸು ಸಾಕು ಅಷ್ಟೇ ಸಾಕು ನಿನ್ನ ಬಾ ನಿನ್ನ ನವಗ್ರಹ ಟೆಂಪಲ್ ಕರ್ಕೋ ಜಾವಿದ್ರೆ ನಂದು ಫ್ರೀಯಾಗಿ ಹಾಗಾಗಿ ನಿಂದ ಆಮೇಲೆ ಫ್ರೀಯಾಗಿ ಜ್ಯೋತಿಷ ಹೇಳ್ತೀನಿ 100% ನೀನು ಭಾನುವಾರ 10 ಗಂಟೆಗೆ ಇಲ್ಲ 9 ಗಂಟೆಗೆ ಇರಬೇಕು ನನಗೊಬ್ಬ ಕಣ್ಣು ಕಾಣದೇ ಅನ್ನೋಬ್ಬಡ ನನ್ನ ಸ್ಟೂಡೆಂಟ್ ಕ್ಲಾಸ್ ಸ್ಟೂಡೆಂಟು ಅವನ್ನ ಭಾಳ ಕರಿತೀನಿ ಬಾರ ನೀನು ಬಾರ ಅಂತ ಅವ್ನು ಬರ್ತಾ ಇಲ್ಲ ಖಂಡಿತಲ್ಲಿ ಕೂಡ ಅವ್ನು ಒಬ್ಬಳೆ ಒಬ್ಬ ಬಳ್ಳಾರಿ ಅವನು ಸಾ ನಂಗೆ ಕಣ್ ಕಾಣಕ್ಕಲ್ಲ ಸಾ ನಾನು ಇಲ್ಲೆಲ್ಲೋ ಬಿಟ್ಬಿಟ್ರೆ ಏನು ಮಾಡಲಿ ಅಂದ ನಾಲ್ಕು ಇಟ್ಕೊಂಡು ಕರ್ಕೊಂತೀನಿ ಬರೋ ನೀನು ಅಂತೀನಿ ಯಾಕಂದರೆ ನಾನು ಇವತ್ತರೂ ತುಂಬ ಸೀಮಂತ ಯಾರು ಫ್ರೆಂಡ್ ಮಾಡ್ಕೊಂಡಿಲ್ಲ ನನ್ನ ಹತ್ರ ಹಾಗಾಗಿ ನೀನು ಬಾ ನೀನು ನಿನ್ನ ಲಕ್ ಅನ್ಸುತ್ತೆ ನಾನು ಕರ್ಕೊಂಡ್ಬರ್ತೀನಿ ದೇವ್ರ ಖಂಡಿತಲ್ಲೂ ಕೂಡ ನಿನ್ನ ನವಗ್ರಹ ಟೆಂಪಲ್ ನಿನಗೆ ಆಶೀರ್ವಾದ ಸಿಗಲಿ ಭದ್ರಕಳೆಂಬನ ಆಶೀರ್ವಾದ ಸಿಗಲಿ ಒಳ್ಳೇದಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್
ಬ್ರೇಕ್ನ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಸಚಿನ್ ಗೌಡ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಸಚಿನ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಒಂದು ಒಂದು ಮಾರ್ಚ್ ಮೂರು 1992. ಟೈಮಿಂಗ್ಸ್ 11:30 AM. 11:30 AM. ಹುಟ್ಟಿದ ಸ್ಥಳ? ಶಿವಮೊಗ್ಗ. ಶಿವಮೊಗ್ಗ. ಆಯ್ತು, ಗುರುಜಿ ಹತ್ರ ಮಾತಾಡಿ. ನಮಸ್ತೆ ಗುರು. ನಮಸ್ಕಾರ. ಅದೇ ನನ್ನ ಬಗ್ಗೆ ಕೇಳಬೇಕಿತ್ತು. ನನ್ನ ಜಾಬ್ ಯಾವ್ದು ಮಾಡಿದ್ರು ಸೆಟ್ ಆಗ್ತಿಲ್ಲ. ಆಮೇಲೆ ಯಾವ್ದು ಬಿಸ್ನೆಸ್ ಮಾಡಕಂದ್ರೆ ಯಾವ್ದು ಮಾಡಕಂತ ನಂಗೆ ಗೊತ್ತಾಗ್ತಿಲ್ಲ. ಆಮೇಲೆ ಅದೇ ನಮ್ದು ಶ್ರವಣ ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರ ಮಕರ ರಾಶಿ ನಮ್ದು. ಏನ್ ನಿಮ್ ಫೋನ್ ನಂಬರ್? ಫೋನ್ ನಂಬರ್ 777-60-90-90-7-6-7-6-7-6-7-6-6. ವೆಹಿಕಲ್ ಇದೆಯಾ? ವೆಹಿಕಲ್ ಇದೆ. ವೆಹಿಕಲ್ ಇದೆ. ಹೇಳಿ. ವೆಹಿಕಲ್ ನಂಬರ್ ಬಾಯಲಿಲ್ಲ, ಬಟ್ ಟೋಟಲ್ ಮಾಡಿದ್ರೆ 5 ಬರುತ್ತೆ ಗುರುಜಿ. KA ಎಲ್ಲ? ಎಲ್ಲ ಸೇರಿ ಟೋಟಲ್ ಮಾಡಿದ್ರೆ 5 ಬರುತ್ತೆ. 25 ವರ್ಷ ಆಗಿ ಇರೋದು ಒಂದು ವೆಹಿಕಲ್ ನೆನಪಿಲ್ಲ ಅಂತಿರಲ್ಲ, ಬೇರೆ ಲೆಕ್ಕ ಲೆಕ್ಕ ಇದೆ. ಅಲ್ಲ, ರೀಸೆಂಟ್ ಆಗಿ ತಗೊಂಡಿರೋದು. ಅದು ಏನಾದ್ರು ನಿಮ್ಮ ವಸ್ತು, ನಿಮ್ಮ ಪ್ರೀತಿ ಇರ್ಬೇಕಲ್ವಾ? ಸರಿ, ಏನ್ ಅನ್ಸುತ್ತೆ ಮಕರ ರಾಶಿಗೆ ಎಕ್ಕೊಟ್ಟೋಗಿದ್ದೆ, ಈ ರಾಶಿಗೆ ತುಂಬಾ ಹಾಳಾಯ್ತಾರಂತ ಹೇಳ್ತಾ ಇದ್ನಲ್ಲ, ಏನ್ ಅನಿಸ್ತು? ನೀನ್ ಮಕರ ರಾಶಿಲಿ ಹುಟ್ಟಿದ್ಯಾ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ಯಾ, 1ನೇ ತಾರೀಕು ಕೂಡ ಮುಂದಿನ ವರ್ಷ ಸಾಕಷ್ಟು ಕಷ್ಟಗಳು ಬರುತ್ತೆ ಅಂತ ಹೇಳ್ತಿದ್ದೀನಿ. ನೀನ್ ಅದೇ ಡೇಟಲ್ಲಿ ಹುಟ್ಟಿದ್ಯಾ, ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದೀಯಾ, ನೇರವಾಗಿ ಭರ್ಜರಿ ಬೇಟೆ ಬಲಗೆ ಸಿಕ್ಕಿದೆ ಅನ್ಸುತ್ತೆ. ಹಾಗಾಗಿ ನಿನಗೆ ಏನ್ ಅನಿಸ್ತಾ ಐತಿ ಈ ನಕ್ಷತ್ರದಲ್ಲಿ? ನಾನ್ ನಿಖರವಾಗಿ ಈ ನಕ್ಷತ್ರ ಕೆಟ್ಟಿದೆ ಅಂತ ಹೇಳಿದಿಲ್ಲ, ನೀನು ಹೇಗ್ ಅನುಭವಿಸಿದ್ಯಾ? ಅದೇ ನನಗೆ ಸುಮಾರು ವರ್ಷದಿಂದ ಅಂತೇನು ಯಾವ ಕೆಲ್ಸನ ಆಗ್ತಿಲ್ಲ, ಯಾವ್ದಕ್ಕೆ ಹೋದ್ರೂ. ಮತ್ತೆ ಯಾವ ಕೆಲ್ಸಕ್ಕೆ ಹೋದ್ರೂ ಬಿಟ್ಬಿಟ್ಟು ಬರ್ತೀನಿ. ಮತ್ತೆ ಯಾವ ಬಿಸ್ನೆಸ್ ಮಾಡೋಕಂತೇನು ಗೊತ್ತಾಗ್ತಿಲ್ಲ ಯಾವ್ದು ಅಂತ. ನಿನ್ನ ಹೆಸರು ಏನ್ ನಂಬರ್ ಅಲ್ಲಿ ಇಟ್ಟಿದ್ಯಾ? ಸಚಿನ್ ಅಂತ ನನ್ನ ಹೆಸರು. ಅದೇ ಸಚಿನ್ ಅದು 18 ಬರುತ್ತೆ. ಆ ನಂಬರ್ ನೀನ್ ಲೆಕ್ಕ ಹಾಕಿದ್ಯಾ ಇಲ್ಲ ಲೆಕ್ಕ ಹಾಕಿಲ್ಲ ಅಂತ ಕೇಳಿದೆ. ಅದು 18 ಬರುತ್ತೆ ಅಂತ ಇತ್ತು. ಖಂಡಿತ ಕೂಡ ಸಚಿನ್ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರಾ, ಇಲ್ಲ ನೀನ್ ಇಟ್ಟಿದ್ದ ಹೆಸರಾ, ಇಲ್ಲ ಯಾರೋ ಟಿವಿ ಹೇಳ್ತಾರೆ ಹೆಸರನ್ನ ನೀ ಸೆಲೆಕ್ಷನ್ ಮಾಡಿ ಇಟ್ಟಿದ್ದ? ನಮ್ಮ ಅಪ್ಪ ಅಮ್ಮನ ಇಟ್ಟಿದ್ದು. ಸಚಿನ್ ಹಿಂದೆ ಮುಂದೆ ಪೆಟ್ ನೇಮ್, ಅಪ್ಪನ ಹೆಸರು, ಅಜ್ಜನ ಹೆಸರು, ಊರ ಹೆಸರು ಇಲ್ವಾ? ಏನಿಲ್ಲ ಏನಿಲ್ಲ, ಬರೀ ಖಾಲಿ ಸಚಿನ್. ಎಂ ಎನ್ ಅಂತ. 18ಕ್ಕೆ ಎಂ ಅಂದ್ರೆ ಎಷ್ಟು? 4 ಎಂ ಅಂದ್ರೆ 4, 18ಕ್ಕೆ ಒಂದು 4 ಹಾಕಿದ್ರೆ ಎಷ್ಟಾಗುತ್ತೆ? 18ಕ್ಕೆ 4 ಹಾಕಿದ್ರೆ 22 ಆಗುತ್ತೆ. 22ಕ್ಕೆ ಎನ್ ನಿನ್ಸಿಲ್ಲ, ಎನ್ ಅಂದ್ರೆ 5, ಎಷ್ಟಾಗುತ್ತೆ ಅಲ್ಲಿಗೆ? 28 ಆಗುತ್ತೆ. ಇಪ್ಪತ್ತೇಳಾಗತ್ತಾ? ಖಂಡಿತ ಕೂಡ ಈ ನೇಮ್ ನಂಬರ್ ನಿಂಗೆ ಆಗ್ಬರಲ್ಲ. ದಯವಿಟ್ಟು, ನಿನ್ನ ಜಾತಕ ಬಹಳ ಬಹಳ ಚೆನ್ನಾಗಿದೆ. ಖಂಡಿತ ಕೂಡ ನಿನ್ನ ಪ್ರಾಬ್ಲಮ್ ತಕ್ಕನಾಗಿಲ್ಲ. ನಿನ್ನ ಹೆಸರು ನಿನ್ನ ಡಿಸ್ಟರ್ಬ್ ಮಾಡ್ತೈತೆ. ನಿನ್ನ ಗುರುಜಿ ಯಾವ ಬಿಸ್ನೆಸ್ ಹೋದ್ರೆ ನಾನು ಸೆಟ್ ಆಗೋದಂತ ನಂಗೆ ಗೊತ್ತಾಗ್ತಿಲ್ಲ, ನಂಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಫುಲ್. ಕರೆ ಮಾಡಿದ್ಯ ತಾನೆ? ಕರೆ ಮಾಡಿದೆ ತಾನೆ ನನಗೆ ನೀನು? ನನ್ನ ಹೇಳಕ್ ಬಿಡು, ನಾನೇನ್ ತಪ್ಪಾಗಿಲ್ಲ, ಇವತ್ತು ಇದೀನಿ ಭೂಮಿಲಿ, ಏನ್ ಯಾರು ಅಳ್ಳಾಡ್ಸೋ ನಾವೇನು ಅಳ್ಳಾಡಕ್ಕಲ್ಲ. ಯಾಕಂದ್ರೆ ನಮ್ ತಲೆ ನೋಡಿದ್ರೆ ಜ್ಯೋತಿಷ ನೋಡಿದಂಗೆ ಇರುತ್ತೆ. ಖಂಡಿತ ಕೂಡ ಈ ಭೂಮಿಲಿ 9-12 ಗ್ರಹಗಳು ಕೂಡ 12 ರಾಶಿ 27 ನಕ್ಷತ್ರ ನನ್ನ ತಲೆಯಲ್ಲಿ ತಾಂಡವಾಡ್ತವೆ. ಅದ್ರಲ್ಲಿ ಕೂಡ ಭದ್ರಾ ಕಣಮ್ಮನ ಸಪೋರ್ಟ್ ಸಿಕ್ಕಿದ್ಮೇಲೆ ಖಂಡಿತಲ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾಳೆ ಅಮಾವಾಸ್ಯ ದಿವಸ, ಶನಿವಾರ ದಿವಸ ತಿನ್ನಲ್ಲಿ ಇನ್ನೂ ಪವರ್ಫುಲ್ ಅಂತ ಯೋಗಗಳು ಬರ್ತವೆ. ನಿನ್ನ ಜಾತಕ ತುಂಬಾ ಚೆನ್ನಾಗಿದೆ, ನಿನ್ನ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದ್ದೀನಿ ಸತ್ಯಲ್ವೇ? ಆದ್ರೆ ಪರ್ಮನೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ನಿನ್ ನಡೀತಿರೋ ದಶೆ ಗೊತ್ತಾ? ರಾಹು ದಶೆ. ಅಣ್ಣ, ನಿಂಗೆಲ್ಲ ಗೊತ್ತಾಗಿ ಬಕ್ರ ಆಗಿದ್ದೀರ ಯಾಕೆ? ಅದೇ ಗುರುಜಿ, ನಿಂಗೆ ಏನ್ ಮಾಡೋಕಂತಾನೆ ಗೊತ್ತಾಗ್ತಿಲ್ಲ. ಅದೇ ಯಾವ ಬಿಸ್ನೆಸ್ ಹೋದ, ಕೆಲ್ಸಕ್ಕೆ ಹೋದ, ಏನ್ ಮಾಡೋಕಂತ. ನನ್ನ ಪ್ರೋಗ್ರಾಮ್ ನೀನ್ ನೋಡ್ತಾ ಇದ್ದೀ ತಾನೆ? ಬರ್ತಿದೀನಿ ನಾನು, ಇದು July 2ಕ್ಕೆ ನಿಮ್ಮ ಇದು. ನಿನ್ನ ಸ್ವಾತಿ ನಕ್ಷತ್ರದಲ್ಲಿ ರಾಹು ಶಾಂತಿ ಮಾಡಿಸಿದಂಗ್ರೆ ಬಹಳ ಅದ್ಭುತ ಆಗಿದೆ. ಅದೇ ಬರ್ತಿದೀನಿ ನಾನು. ಬರ್ಸಿದ್ಯಾ? ಬರ್ತಿದೀನಿ, 2ನೇ ತಾರೀಕು ಬರ್ತಾ. ನೀನ್ ಶಿವಮೊಗ್ಗದಿಂದ ಆಫೀಸ್ ಬಂದಿದ್ದ ಇಲ್ಲ ಫೋನಲ್ಲಿ ಹೇಳಿದ? ಯಾರಿಗಾರ ಹೇಳ್ದ? ಇಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ಯಾ? ಇಲ್ಲ, ನಾನು ಅಲ್ಲೇ ಫ್ರೆಂಡಿಗೆ ಹೇಳಿ ಬರ್ಸಿದೀನಿ, ಅಮೌಂಟ್ ಕಟ್ ಆಗಿದೆ. ಖಂಡಿತ ಕೂಡ ಈ ಸರಿ ವಾಟ್ಸ್ಆಪ್ ಗ್ರೂಪ್ ನಾ ಮಾಡ್ತಾ ಇದೀನಿ. ಖಂಡಿತ ಕೂಡ ಇವೆಲ್ಲ ನನ್ನ ವಿಶ್ವಾಸದಲ್ಲಿರ್ಬೇಕು, ಯಾಕಂದ್ರೆ ಇದು ನನ್ನ ಜ್ಯೋತಿಷ, ನನ್ನ ಬ್ಲಡ್. ಹಾಗಾಗಿ ತಂದೆ ತಂತ ನಿನ್ನ ಜಾತಕಂತೂ ಬಹಳ ಬಹಳ ಚೆನ್ನಾಗಿದೆ. ನಿನ್ನ ಹೆಸರು ದಯವಿಟ್ಟು, ನಿನ್ನ ಹೆಸರನ್ನ
ಬಹಳ ಸಖತ್ ಹತ್ರಲ್ಲೇ ನೇಮ್ ನಂಬರ್ ನೀಡಬೇಕು ನಿಮ್ಗೆ, ಟೆನ್ ಅನ್ನ ಒಂದೇ ಒಂದು ನಂಬರ್ ನಿಮ್ಗೆ ಸಖತ್ ಸಾಥ್ ಕೊಡುತ್ತೆ, ಬೇರೆ ನಂಬರ್ ಜಾಸ್ತಿ ಮೂವ್ ಮಾಡಬಾರ್ದು. ಹತ್ರಲ್ಲಿ ಒಂದು ಒಳ್ಳೆ ನೇಮ್ ಅದೊಂದು ಟ್ಯೂನ್ ಮಾಡಿ ಇಡಬೇಕಾಗುತ್ತೆ. ಹಾಗಾಗಿ ನೀನ್ ಬಸ್ ಅಲ್ಲೇ ನಿಮ್ಗೆ ಜರ್ನಿ ಮಾಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ನೇಮ್ ಇಟ್ಕೊಡ್ತೀನಿ ಬಾ 100%. ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಏನಾದ್ರೂ ಸಿಗುತ್ತಾ ಅಂತ ನಮ್ಮ ಜಾತಕದಲ್ಲಿ ಇದೆಯಾ ಅದು? 100% ಸಿಗುತ್ತಮ್ಮ. ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗಂತ ಜಾತಕ, ಯಾಕಂದ್ರೆ 4 ನಿಮ್ಮಲ್ಲಿ ಗುರು ನಿಟ್ಕಿದ್ದೀನಿ, 4 ನಿಮ್ಮಲ್ಲಿ ಗುರುಗ್ರಹ, 9 ನಿಮ್ಮಲ್ಲಿ ಕುಜ ಉಚ್ಚನಾಗಿ, ಶುಕ್ರ 9 ನಿಮ್ಮಲ್ಲಿ, ಶನಿ ಸ್ವಂತ ಮೇಲೆ 9 ನಿಮ್ಮಲ್ಲಿ, ಚಂದ್ರ ಇದೆಲ್ಲ ವಿಪರೀತ ರಾಜಯೋಗ, ಜಾತಕ 11 ನಿಮ್ಮಲ್ಲಿ ಬುಧ ಇದೆ. ನಿನ್ ಜಾತಕ ಸಖತ್ ಪವರ್ಫುಲ್, ಒಳ್ಳೆ. ಇನ್ನೊಂದು, ಇಲ್ಲಿ ನಮ್ ಪೇರೆಂಟ್ಸ್ ಬೇರೆ ಯಾರು ಜ್ಯೋತಿಷ್ಯರು ತೋರಿಸಿದ್ರು, ಅವ್ರು ಸ್ತ್ರೀ ದೋಷ ಇದೆ ನಿಮ್ಗೆ ಎರಡನೇ ಇದಾಗುತ್ತೆ ಅಂತೆಲ್ಲ ಹೇಳಿದ್ರು, ಅಲ್ಲಿ ನಮ್ ದೇಶದಲ್ಲಿ ಆತರ ಏನಾದ್ರು ಇದೆಯಾ? ನಾನು ಕರ್ನಾಟಕದಲ್ಲಿ ಒಬ್ಬರೊಬ್ಬರನ್ನ ಒಳ್ಳೆ ಜ್ಯೋತಿಷರನ್ನ ನೋಡಿದ್ದೀನಿ, ಯಾರು ಜ್ಯೋತಿಷರನ್ನ ನೋಡಿಲ್ಲ. ಅವ್ರಿಗೂ ಕೂಡ ಯಾರೋ ಟಿವಿಲಿ ಬರ್ಬೇಕಾದ್ರೆ ಇನ್ನೊಂದು ಗಲಾಟೆ ಮಾಡಿದ್ರು, ಪಾಪ ಅವ್ರು 2ನೇ ತಾರೀಕು ಅವ್ರು ಮತ್ತೆ ಬರ್ನೇ ಇಲ್ಲ. ಪಾಪ ತುಂಬಾ ಒಳ್ಳೆ ಜ್ಯೋತಿಷರು, ತುಂಬಾ ದೊಡ್ಡ ಚಾನಲ್ ಬರ್ತಾ ಇದ್ರು ಖಂಡಿತ ಕೂಡ ವಾರಕ್ಕೊಂದು. ಇನ್ನ ಎಲ್ಲರೂ ಕೂಡ ದುಡ್ಡು ಕಿತ್ಕೊಂಡ ತಗಡ ಪರಿಹಾರಗಳನ್ನ ಹೇಳೋದು, ಎಲ್ಲವನ್ನು ಸಮಸ್ಯೆ ಆಗ್ಬಿಟ್ಟು. ದೋಷ ಇದೆ, 2 ಮ್ಯಾರೇಜ್ ಆಗುತ್ತಿಲ್ಲ ಅಂತ ಹೇಳಿದ್ರು, ಹಂಗಾಗಿ ನಿಮಗ್ ಗೊತ್ತಿರುತ್ತಲ್ಲ ನೀವೆಲ್ಲ. 100% ನೀನು ನಿನ್ನ ಜಾಗದಲ್ಲಿ ಆತರ ಕುಜ ಮತ್ತೆ ಚಂದ್ರ ಒಟ್ಟಿಗೆ ಆತರ ಡಿಸ್ಟರ್ಬ್ ಆಗುತ್ತೆ ನಾವೇ ಹೇಳಿದ್ವಿ. ಅದನ್ನ ತಪ್ಪಿಸ್ಕೊಳಕ್ ನೀನ್ ಬುದ್ಧಿವಂತ ಆಗ್ಬೇಕು, ಗ್ರಹಗಳು ತೊಂದರೆ ಕೊಡ್ತವೆ, ಅದನ್ನ ನೀನ್ ಬುದ್ಧಿವಂತ ಆಗಿದ್ರೆ 100% ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು. ನಿನ್ನ ಜಾತಕ ಬಹಳ ಚೆನ್ನಾಗಿದೆ, ನೀನ್ ಡೈಲಿ 6 ಕಿಲೋಮೀಟರ್ ಓಡಬೇಕು. 6 ಕಿಲೋಮೀಟರ್ ಏಳದ ಕಿಲೋದ್ರೆ ಓಡಕ್ ಸ್ಟಾರ್ಟ್ ಮಾಡೋದು, ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸರಿಯಾದ ಬಿಸ್ನೆಸ್, ಒಂದು ಓಟು ಇಲ್ಲ ಪೆಟ್ರೋಲ್ ಬ್ಯಾಂಕ್ ಬಾರ್ ಇವು ಟೆಂಪ್ರರಿ ಮಾಡು, ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇನ್ನೇನು ನವಗ್ರಹ ಟೆಂಪಲ್ ಬರ್ತಾ ಇದೀಯಾ? ನಿನ್ನ ಜಾತಕವನ್ನ ತಗೊಬ್ಬ ನೀಟ್, ಅಲ್ಲಿ ಎಲ್ಲಾರ ಜಾತಕವನ್ನು ಹೇಳ್ತೀನಿ. ಈ ಸರಿ ನವಗ್ರಹ ಟೆಂಪಲ್ ಯಾರ್ಯಾರು ಬರ್ತಾ ಇದ್ರ, ಎಲ್ಲ ದೇವಸ್ಥಾನದಲ್ಲಿ ಕಾಲಿದ್ರೆ ಎಲ್ಲಾರು ಯಾರು ಜಾತಕನಾದ್ರು ತಗೊಂಡು ಹೇಳ್ತೀವಿ. ಹಾಗಾಗಿ ಬರೋರೆಲ್ಲರೂ ಕೂಡ ನೀವು ಜಾತಕ ತಗೊಬರ್ರಿ, ಖಂಡಿತ ಕೂಡ ಬರೋರೆಲ್ಲ ನನ್ನ ಅಭಿಮಾನಿಗಳು, ಯಾರು ಹೊಸ ಮುಖೇನು ಬರಲ್ಲ. ಹಾಗಾಗಿ ಎಲ್ಲರೂ ಫ್ರೀ ಇದ್ರೆ ಜಾತಕ ಹೇಳೋದು ಖಂಡಿತ. ಅದಕ್ಕೆ ಯಾವುದೇ ಒಂದು ಬಹಳ ವಿಶೇಷವಾಗಿ ಎಲ್ಲೂ ಈ ಅಡುಗೆ ತಿಂಡಿನ ಮಾಡಕ್ ಇಟ್ಟಿಲ್ಲ, ಯಾಕಂದ್ರೆ ಆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಆ ಟೈಮ್ ಸಿಕ್ತಷ್ಟು ನಿಮ್ಮ ಹತ್ರ ಒಳ್ಳೆ ಹೋಟೆಲ್ ಊಟ ಮಾಡೋಣ, ಬೊಂಬಟ ದೇವ್ರ ದರ್ಶನ ಮಾಡೋಣ, ಬಹಳ ಅದ್ಭುತವಾಗಿ ಯಾರ್ಯಾರು ಜಾತಕನ ವಿಶ್ಲೇಷಣೆ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಬರೋದು ನಿಮ್ದು, ಹೇಳೋದು ನಂದು. 2ನೇ ತಾರೀಕು ಎಲ್ಲರೂ ಬರ್ರಿ ಖಂಡಿತಲ್ಲಿ ಕೂಡ, ದಯವಿಟ್ಟು 2ನೇ ತಾರೀಕು ನೀವೆಲ್ಲರೂ ಬರಬೇಕು. 24ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ರಿ, ದಯವಿಟ್ಟು ಎಲ್ಲರೂ ಕೂಡ ನೋಂದಾಯಿಸ್ಕೊಳ್ಳಿ. 24ಕ್ಕೆ ಲಾಸ್ಟ್ ಡೇಟು, ಇವಾಗಲೇ 3 ಬಸ್ ಫುಲ್ ಆಗಿದೆ, ಮತ್ತೆ ಬಸ್ ಬುಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಜನ ಕರ್ಕೋಬೇಕಂದ್ರೆ ಭಾಳ ಕಷ್ಟ, ಯಾಕಂದರೆ ಸಣ್ಣ ಸಣ್ಣ ಜಾಗದಲ್ಲಿ ತುಂಬ ಜನನ ಕೂರ್ಸೋದು ಭಾಳ ಕಷ್ಟ ಓಮದಲ್ಲಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಇವಾಗಲೇ ನೋಂದಾಯಿಸ್ಕೊಳ್ಳಿ, ಎಲ್ಲ ಟೆಂಪಲ್ ಅಭಿಷೇಕ ಮಾಡಿ. ತಿರುಚೆಂದೂರು ಅಂತ ಭಾಳ ಅದ್ಭುತವಾಗಿರುತ್ತೆ, ತಿರುಚೆಂದೂರು ಲಾಸ್ಟ್ ಮುರುಗನ್ ಟೆಂಪಲ್, ಅದರಲ್ಲೂ ಸಮುದ್ರ ಸ್ನಾನವನ್ನು ಮಾಡಿದಾಗ ಖಂಡಿತಲ್ಲಿ ಕೂಡ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮತ್ತೆ ನಿಮ್ಗೆ ಯಾರ್ಯಾರು ಯಾವ್ಯಾವ ದೋಷ ಇರುತ್ತೆ ಅದನ್ನ ಆ ಜಾತಕವನ್ನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಸ್ಬಿಡೋದು ಖಂಡಿತಲ್ಲಿ ಕೂಡ. ಅಪ್ಪ ಇದನ್ನ ಇಟ್ಟು ಪೂಜೆ ಮಾಡ್ಕೊಡಪ್ಪ, ರಾವು ಟೆಂಪಲಲ್ಲಿ ರಾವ್ರಿಗೆ ನಿಮ್ಮ ಜಾತಕ ಇಟ್ಟು ಪೂಜೆ ಮಾಡ್ಬಿಟ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಯಾರ್ಯಾರಿಗೆ ಶನಿ ದೋಷ ಇದೆ, ಶನಿ ಕಾಟಗಳಿದಾವೋ, ಶನೇಶ್ವರನ ಹತ್ರ ಇಟ್ಬಿಟ್ಟು ಒಂದು ಪೂಜೆ ಮಾಡಿಸ್ಬಿಡ್ರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಬರಬೇಕಾದ್ರೆ ಮಾತ್ರ ನಿಮ್ಮ ಜಾತಕದ ಕುಂಡಲಿನ ತಗೊಬರ್ರಿ, ತಗೊಬಂದಿಲ್ಲ ಅಂದರೆ ನಮ್ಮ ಆಫೀಸಲ್ಲಿ ಒಂದು ತೆಗೆಸ್ಕೊಳ್ಳಿ ಖಂಡಿತಲ್ಲಿ ಕೂಡ. ಜಾತಕವನ್ನು ತೆಗೆಸ್ಕೊಳ್ಳಿ, ಯಾರ್ಯಾರಿಗೆ ಶುಕ್ರ ದೋಷ ಇದೆಯೋ ಖಂಡಿತ ಕೂಡ ಶುಕ್ರದ ಹೋಮ ನಡಿಬೇಕಾದ್ರೆ ಅದನ್ನು ಇಟ್ಟು ಪೂಜೆ ಮಾಡಿಸಿದ ನಿಮ್ಮ ಹೆಸರೇಳಿ ಶುಕ್ರ ಶಾಂತಿ ಕೂಡ ಪರಿಹಾರ ಆಗುತ್ತೆ. ಯಾರಿಗೆ ಆಲ್ಮೋಸ್ಟ್ಲಿ ಒಂದು ರವಿ ಶನಿನೇ ಭಯಂಕರ ಡೇಂಜರು. ಇನ್ನೊಂದು ಮಾತನ್ನ ಹೇಳ್ತೀನಿ ಕೇಳಿ, ಬರ್ದಿರಿ ಕೇಳಿ, ರವಿ ಶನಿ ಹಿಂದೆ ಮುಂದೆ ಇದ್ರೆ ಸಾಕಷ್ಟು ಕಷ್ಟಗಳು ಬರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕುಂಡಲಿ ಹಿಂದೆ ಮುಂದೆ ಇದ್ದಾಗ ಭಯಂಕರ ಕಷ್ಟ ಆಗುತ್ತೆ. ದೇಶದಲ್ಲಿ ಶನಿನ ಮತ್ತೆ ರವಿನ ನೋಡಿದಾಗ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿ ಅನಾಹುತ ಆಗ್ತಾನೆ, ದೊಡ್ಡ ದೊಡ್ಡ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಬರ್ದಿಟ್ಕೊಳ್ಳಿ ಫ್ಲೈಟೇ ಬಿದ್ದೋಗುತ್ತೆ, ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ಇಲ್ಲ ಸಿನಿಮಾ ನಟರುಗಳು ಸತ್ತೋಗ್ಬಿಡೋದು. ಇದೆಲ್ಲ ಈ ನಾನು ಹೇಳ್ತಾ ಇದ್ದಲ್ಲ, ಇತಿಹಾಸವನ್ನು ನಾವು ತೆಗೆದಾಗ ಭಾಳ ವರ್ಷ ಇತಿಹಾಸ, ಸಾವಿರಾರು ವರ್ಷವನ್ನು ಇತಿಹಾಸ ತೆಗೆದಾಗಲೂ ಕೂಡ ಈ ಕಾಂಬಿನೇಷನ್ಲಿ ತುಂಬ ಜನ ಸತ್ತಿದ್ದಾರೆ. ಹಾಗಾಗಿ ಅದರಲ್ಲಿ ವರ್ಷದಲ್ಲಿ ನಂಬರು ನಕ್ಷತ್ರ ರಾಶಿಲಿ ಏನಾದರೂ ಸಿಗಾಕೆಂದು ಮದ್ದಲ್ಲಿ ಸಿಗಾಕೆಂದರೆ ಬಾಡಿಲಿ ಕಬಾಬ್ ಪೀಸ್ ಥರನೂ ಸಿಗಲ್ಲ. ಕಬಾಬ್ ಪೀಸ್ ಆದ್ರೂ ಸಿಗ್ಬೋದು ಖಂಡಿತಲ್ಲಿ ಕೂಡ, ದುಡ್ಡು ಕೊಟ್ಟರೆ ಬಾಡಿ ಏನಾದ್ರು ಬಿದ್ದರೆ ಕಬಾಬ್ ಪೀಸು ಸಿಗಲ್ಲ ಖಂಡಿತಲ್ಲಿ ಕೂಡ. ಇಲ್ಲ ಮಣ್ಣನ್ನು ತಗೊಬಂದು ಪೂಜೆ ಮಾಡ್ಬೇಕಾಗತ್ತೆ, ಇಲ್ಲಾಂದರೆ ಪ್ರಯೋಜನದ ಥರ ಆಗುತ್ತೆ. ಹಾಗಾಗಿ ಈ ಶನಿನೂ ರವಿನು ಭಯಂಕರ ಡೇಂಜರು, ಇವರಿಬ್ಬರು ಭಾಳ ಅಪ್ಪ ಮಕ್ಕಳಾಗಿರ್ಬೋದು ಖಂಡಿತಲ್ಲಿ ಕೂಡ. ಈ ಒಂದು ಅಪ್ಪ ಮಕ್ಕಳು ಭಯಂಕರ ಶತ್ರುಗಳಾಗುತ್ತೆ, ಯಾಕಂದರೆ 4 ಜನಕ್ಕೆ ಪಾಲಂಚಬೇಕಾದ್ರೆ ಗೊತ್ತಿರುತ್ತೆ ಖಂಡಿತಲ್ಲಿ ಕೂಡ. ಮಕ್ಕಳು ದೊಡ್ಡವರಾದರೆ ದೊಡ್ಡ ಕಾಟದಲ್ಲಿ ಅಪ್ಪನಿಗೆ ಎಲ್ಲ ಕಾಯಿಲೆನೂ ಬರುತ್ತೆ, ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ ಕೂಡ ಬರುತ್ತೆ. ಎಲ್ಲ ಮಕ್ಕಳಿಂದಲೇ ಪ್ರೀತಿ ಬರುತ್ತೆ, ಸಣ್ಣ ಮಕ್ಕಳಾದಾಗ ಪ್ರೀತಿ ಬಂದು ಅನುಕೂಲ ಆಗುತ್ತೆ, ಮಕ್ಕಳು ದೊಡ್ಡರಾದ್ಮೇಲೆ ಅದೇ ಕಾಯಿಲೆ ಬರುತ್ತೆ. ಹಾಗಾಗಿ ಈ ರಾವು ಮತ್ತು ಶನಿ ಕೇತು ಈ ಬಂಧನದಲ್ಲಿ ಯಾರ್ಯಾರು ನರಳುತ್ತಾ ಇರ, ಅಷ್ಟು ಜನಕ್ಕೂ ನಾನು ಮುಕ್ತಿ ಕೊಡಿಸೋ ಜವಾಬ್ದಾರಿ ನಂದು, ಬರೋ ಜವಾಬ್ದಾರಿ ನಿಮ್ಮದು. 2ನೇ ತಾರೀಕು 24 ಲಾಸ್ಟ್ ಡೇಟು, ದಯವಿಟ್ಟು ಎಲ್ಲರೂ ಬುಕ್ ಮಾಡ್ಕೊಳ್ಳಿ, ಕರ್ಕೊ ಬರ್ತೀನಿ. ಇದೆಲ್ಲ ಗ್ರೂಪ್ ನಿಮ್ಮದು,
ನೀವು ಉಳಿಸಿ ನೀವು ಬೆಳೆಸಿ ಜ್ಯೋತಿಷ್ಯನ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬನೇ ಜ್ಯೋತಿಷ್ಯ ಹಿಂಗೆ ಅಂತ ಹೇಳಿದ್ನು, ಇನ್ನೆಲ್ಲವನ್ನು ತಗಡ ಪರಿಹಾರಗಳನ್ನೇ ಹೇಳಿದ್ರು. ಯಾ ಟಿ ವಿನ ಹಾಕಿ ಬೆಳಗ್ಗೆ ತಣ್ಣು ನಕವು ತಣ್ಣು ನಕವು ತಣ್ಣು ನಕವು ಅಂತ ಹೇಳ್ತಾ ಇರ್ತಾರೆ ಪರಿಹಾರಗಳನ್ನ. ಅವನ ಹೆಂಡತಿ ಮಕ್ಕಳು ಉದ್ದಾರ ಆಗದ. ನಾನು ಈಗ ನಂಬರ್ ಹಿಂಗೆ, ಈ ಗ್ರಹಗಳು ಹಿಂಗೆ, ಈ ಬಣ್ಣ ಹಿಂಗೆ ಅಂತ ಹೇಳಿದೆ. ನಿಜವಾಗ್ಲೂ ಕೂಡ ನನ್ನ ಹತ್ರ ಬರ್ರಿ ಅಂತ ಯಾರು ಹೇಳಲ್ಲ. ಇವತ್ತು ಕೂಡ ನನಗೆ ಇಷ್ಟು ತೊಂದರೆಗಳು ಕೊಟ್ಟರು ಕೂಡ ಖಂಡಿತಲ್ಲೂ ಕೂಡ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೆಂಗೆ ಬೆಳಗ್ಗೆ ಜನ ಬರ್ತಾರೆ ಹಂಗೆ ಇವತ್ತು ಬರ್ತಾರೆ. ಅದು ನನ್ನ ಮೇಲಿಟ್ಟರ ನಂಬಿಕೆ ಜ್ಯೋತಿಷ್ಯದಲ್ಲಿ. ನಾನು ಪಟ್ಟರ ಸಮ, ನಾನು ಪಟ್ಟರ ಕಷ್ಟ, ಇಡೀ ಪ್ರಕೃತಿಗೆ ದೇವಸ್ಥಾನ ಗಾಳಿಗೆ ಬೆಂಕಿ ಗೆಳೆದ ನಾನು ಒಬ್ಬನೇ. ಮನುಷ್ಯರುಗಳವ್ರು ಮಾತ್ರ ಬೆಳಗಿನ ಟೈಮ್ ಬರ್ತಾರೆ, ನಾನು ಮನುಷ್ಯನಿಗೆ ಯಾವತ್ತು ಹೇಳಿಲ್ಲ. ಬರೀ ಪ್ರಕೃತಿಗೆ ಹೇಳ್ತೀನಿ, ನನ್ನ ಜನ ಹುಡುಕಿ ಬರ್ತಾವ್ರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಭದ್ರ ಕಳೆಯಮ್ಮ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನವಗ್ರಹ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ ಆರ್ಯವರ್ಧನ್ ಗುರುಜಿ ಅವರು. ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.